ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತು ನಾನು ನಿಮಗೆ ಒಂದು ಸ್ಪೆಲ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ, ವಿಚ್ ವಿಲ್ ವರ್ಕ್ ಲೈಕ್ ಮ್ಯಾಜಿಕ್, ತುಂಬ ಮ್ಯಾಜಿಕಲಿ ಆಗಿ ವರ್ಕ್ ಆಗುತ್ತೆ. ಡೆಫಿನೆಟ್ಲಿ ಈ ವಿಡಿಯೋ ಯಾರು ನೋಡಿ ಅಂದರೆ ನಿಮಗೆ ಇದ್ರ ಮೇಲೆ ಟ್ರಸ್ಟ್ ಇದೆ, ಹೌದು ಇದರಿಂದ ನಂಗೆ ಬೆನಿಫಿಟ್ ಡೆಫಿನೆಟ್ಲಿ ಸಿಗುತ್ತೆ ಅನ್ನೋ ನಂಬಿಕೆ ಯಾರಿಗಿದೆ ಅವ್ರು ಮಾತ್ರ ಈ ವಿಡಿಯೋ ನೋಡಿ, ಅವ್ರು ಮಾತ್ರ ಈ ಸ್ಪೆಲ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ದೆನ್ ರಿಸಲ್ಟ್ ಸಿಕ್ಕಮೇಲೆ ಡೆಫಿನೆಟ್ಲಿ ಬಂದು ಮತ್ತೆ ನನಗೆ ಕಮೆಂಟಲ್ಲಿ ಮೆಸೇಜ್ ಹಾಕಿ ದಟ್ ಯಸ್ ಮ್ಯಾಮ್ ಇಟ್ ವರ್ಕ್ಡ್ ಅಂತೇಳಿ, ಓಕೆ? ಬಿಕಾಸ್ ಇದರಿಂದ ಬೇರೆಯವ್ರಿಗೂ ಸಹ ಮೋಟಿವೇಶನ್ ಸಿಗುತ್ತೆ ಅಷ್ಟೇ. ಸೊ ಗೈಸ್, ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಟೇಕ್ ಒನ್ ವೈಟ್ ಪೇಪರ್, ಓಕೆ? ಈ ಥರ ಒಂದು ವೈಟ್ ಪೇಪರ್ ನೀವು ತೊಗೋಬೇಕಾಗತ್ತೆ. ಆ್ಯಂಡ್ ಈ ಪೇಪರಲ್ಲಿ ನೀವೇನು ಬರಿಬೇಕು, ಯಾವ ಥರ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಸೊ ಸದ್ಯಕ್ಕೆ ನಾನು ನಿಮಗೆ ಇದರಲ್ಲಿ ಮಾಡಿ ತೋರಿಸ್ತೀನಿ. ಇದೊಂದು ವೈಟ್ ಪೇಪರ್ ಅಂತ ತೊಗೊಳ್ಳಿ, ರೂಲ್ಡ್ ಇರಬಾರ್ದು, ಅನ್ರೂಲ್ಡ್ ಇರಬೇಕು. ನಾನು ಈ ನೋಟಲ್ಲಿ ಮಾಡ್ತಿದ್ದೀನಿ, ಬಟ್ ಪ್ಲೀಸ್ ಹ್ಯಾವ್ ಒನ್ ವೈಟ್ ಪೇಪರ್ ಅಂತ ಹೇಳ್ತೀನಿ. ಕರೆಂಟ್ಲಿ ಆ ಥರ ಒಂದು ವೈಟ್ ಪೇಪರ್ ಇದ್ದಿಲ್ಲ, ಸೊ ಐ ಆಮ್ ಡೂಯಿಂಗ್ ಇನ್ ದಿಸ್. ಸೊ ಐ ವಿಲ್ ಎಕ್ಸ್ಪ್ಲೇನ್ ಯು ಹೌ ಯು ಹ್ಯಾವ್ ಟು ಡೂ, ಓಕೆ? ಸೊ ಗೈಸ್, ಫಸ್ಟ್ ನೀವು ನೋಡಿ, ಲೈಕ್ ನಿಮಗೆ ಜಾಬ್ ಅಟ್ರ್ಯಾಕ್ಟ್ ಮಾಡಬೇಕಾ, ಹಣ ಅಟ್ರ್ಯಾಕ್ಟ್ ಮಾಡಬೇಕಾ, ಅಥವಾ ಯು ವಾಂಟ್ ಟು ಅಟ್ರ್ಯಾಕ್ಟ್ ಸಮ್ ಒನ್, ಅಥವಾ ಯಾರಿಗಾದ್ರೂ ಮೀಟ್, ಅಥವಾ ಕಾಲ್, ಅಥವಾ ಮೆಸೇಜ್, ಫಸ್ಟ್ ಏನನ್ನ ನೀವು ಅಟ್ರ್ಯಾಕ್ಟ್ ಮಾಡ್ಬೇಕಂತಿದ್ದೀರಾ, ಏನು ನೀವು ಈ ಸ್ಪೆಲ್ ಏನಕ್ಕೆ ಮಾಡ್ತಿದ್ದೀರಾ ಅನ್ನೋದು ಮೈಂಡಲ್ಲಿ ಸೇವ್ ಮಾಡ್ಕೊಳ್ಳಿ. ಅದು ಗೊತ್ತಾದ ನಂತರ ಮಾತ್ರ ಇದನ್ನು ಮಾಡಿ. ಸೊ ನಾನು ಇವತ್ತು ನಿಮಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಈ ವಿಡಿಯೋ ಮಾಡ್ತಿರೋದು, ಬಿಕಾಸ್ ಇಟ್ ವರ್ಕ್ ಲೈಕ್ ಮ್ಯಾಜಿಕ್. ಐ ಥಾಟ್ ಲೈಕ್ ನನ್ನೊಬ್ಬರು ಫ್ರೆಂಡ್ ಇದ್ದಾರೆ, ನಾನು ಅವ್ರನ್ನ ಮೀಟ್ ಆಗಲ್ಲ ಅಂದ್ಕೊಂಡಿದ್ದೆ ಮತ್ತೆ, ಬಟ್ ವಾಟ್ ಐ ಡಿಡ್ ಈಸ್ ಈ ಸ್ಪೆಲ್ನ ನಾನು ಯೂಸ್ ಮಾಡಿದೆ. ಸೊ ನಿಮಗೆ ಗೊತ್ತಿದೆ ನನ್ನ ಚಾನಲಲ್ಲಿ ನಾನು ಜೆನ್ಯೂನ್ ಥಿಂಗ್ಸೇ ಹಾಕೋದು, ಯಾರಿಗೂ ಏನೂ ಲಾಸ್ ಆಗಬಾರ್ದು ಅಂಥೇಳಿ. ಸೊ ನನಗೆ ವರ್ಕ್ ಆದಮೇಲೇ ನಾನು ಅದು ನಿಮಗೆ ನಿಮ್ಸ್ ಶೇರ್ ಮಾಡ್ತೀನಿ. ಸೊ ಐ ಆಮ್ ಟೆಲಿಂಗ್ ಯು, ಲಿಸನ್ ಟು ಮೀ. ಸೊ ಓಕೆ, ಸೊ ಐ ಥಾಟ್ ಲೈಕ್ ಈ ಫ್ರೆಂಡ್ನ ನಾನು ಮೀಟ್ ಆಗಲ್ಲ, ಲೈಕ್ ಮೇ ಬಿ ಇಟ್ ವಿಲ್ ಟೇಕ್ ಟೈಮ್, ಅಥವಾ ಐ ಥಿಂಕ್ ಆಗಲ್ಲ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್. ಸೊ ನಾನು ಈ ಸ್ಪೆಲ್ನ ಯೂಸ್ ಮಾಡಿ ಐ ಥಿಂಕ್ ಒಂದು 2-3 ಡೇಸ್ ಒಳಗಡೆ, 2-3 ಡೇಸ್ ಆರ್ 2 ಡೇಸ್ ಓನ್ಲಿ, ಓಕೆ? ಇಟ್ಸ್ ಬಿಕಾಸ್ ಆಫ್ ಮೈ ಎನರ್ಜಿ ಗೈಸ್, ಬಟ್ ಸಮ್ಟೈಮ್ಸ್ ಇನ್ನೂ ಸ್ಪೀಡ್ ವರ್ಕ್ ಆಗ್ಬೋದು, ಇನ್ನೂ ಸಮ್ಟೈಮ್ಸ್ ಡಿಲೇ ಆಗ್ಬೋದು, ಬಟ್ ಡೋಂಟ್ ವರಿ, ಬಿ ಪಾಸಿಟಿವ್, ಬಿಲೀವ್ ಇನ್ ದಿಸ್ ಸ್ಪೆಲ್, ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾ, ಸೊ 2 ಡೇಸ್ ಆದ ನಂತರ ಸಮಥಿಂಗ್ ಹ್ಯಾಪೆಂಡ್ ಆ್ಯಂಡ್ ಟ್ರಸ್ಟ್ ಮೀ, ನಾನು ಏನು ಬರ್ತಿದ್ದೆ ಅದು ಆಗಿದೆ. ದ್ಯಾಟ್ ಪರ್ಸನ್ ನನ್ನ ಲೈಕ್ ಐ ಮೆಟ್ ದ್ಯಾಟ್ ಮೈ ಫ್ರೆಂಡ್, ಒನ್ ಆಫ್ ಮೈ ಫ್ರೆಂಡ್, ಓಕೆ? ಸೊ ಈ ಥರ ನೀವು ಈ ಸ್ಪೆಲ್ನ ಯೂಸ್ ಮಾಡ್ಬೋದು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಐಡಿಯಾ ಒನ್ ಟೈಮ್ ನೋಡ್ಕೊಳ್ಳಿ, ಬಟ್ ಆಮೇಲೆ ಏನು ಬರೀಬೇಕು ಯಾವ ಥರ ಅನ್ನೋದು ನೀವೇ ಡಿಸೈಡ್ ಮಾಡಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ ಯಾವ ಥರ ಈ ಸ್ಪೆಲ್ ಯೂಸ್ ಮಾಡಬೇಕು, ಓಕೆ? ಸೊ ಯಸ್, ನೀವು ಇವಾಗ ನಿಮ್ಮ ಫ್ರೆಂಡ್ನ ಅಟ್ರ್ಯಾಕ್ಟ್ ಮಾಡಬೇಕು, ಕಾಲ್ ಪಡ್ಕೋಬೇಕು ಅಂತಿದ್ದೀರಾ ಅನ್ಕೊಳ್ಳಿ, ಫಸ್ಟ್ ಏನು ಮಾಡಿ, ಒಂದು ದೊಡ್ಡ, ನಾನು ಶಾರ್ಟಾಗಿ ತೋರಿಸ್ತೀನಿ, ಬಟ್ ನೀವು ಒಂದು ವೈಟ್ ಪೇಪರಲ್ಲಿ ಲಾಂಗ್ ಆಗಿ ಮಾಡ್ಬೋದು, ಓಕೆ? ಸೊ ವೈಟ್ ಪೇಪರಲ್ಲಿ ನೀವೇನು ಮಾಡಬೇಕು ಗೊತ್ತಾ, ದೊಡ್ಡ 8 ಬರಿಬೇಕು ಈ ಥರ, ರೆಡ್ ಪೆನ್ ಯೂಸ್ ಮಾಡಿ, ಓಕೆ? ಪ್ಲೀಸ್ ಹ್ಯಾವ್ ದ ರೆಡ್ ಪೆನ್ ವಿತ್ ಯು, ಓಕೆ? ಯಾ, ನೋಡಿ, ಈ ಥರ ದೊಡ್ಡ ಒಂದು 8 ಬರೀರಿ. ಇಟ್ಸ್ ಅ ಸ್ಮಾಲ್ 8 ಆ್ಯಕ್ಚುಲಿ ಸ್ಟಿಲ್, ಬಟ್ ನೀವು ದೊಡ್ಡದು ಬರಿಬೇಕು ಇನ್ನು, ಓಕೆ? ಲೈಕ್ ವೈಟ್ ಪೇಪರ್ ಲಾಂಗ್ ಇರುತ್ತಲ್ವ, ಹಾಗಾಗಿ. ಸೊ ಈ ಥರ ಒಂದು ನಂಬರ್ ಹಾಕಿ 8 ಅಂತ ಹೇಳಿ. ದೆನ್ ಇಲ್ಲಿ ಮಧ್ಯದಲ್ಲಿ ಆ ಪರ್ಸನ್ ಫುಲ್ ನೇಮ್ ಬರಿಬೇಕು, ಓಕೆ? ಲೈಕ್ ಇವ್ರ ನೇಮ್ ಇದೆ ನಿತಿನ್ ಕುಮಾರ್, ಸೊ ನಿತಿನ್ ಬರೆದು ಕುಮಾರ್ ಬರಿಬೇಕು ಈ ಥರ, ಫಸ್ಟ್ ನೇಮ್ ಸೆಕೆಂಡ್ ನೇಮ್, ಓಕೆ? ಸೊ ವಾಟ್ ಯು ಹ್ಯಾವ್ ಟು ರೈಟ್ ಹಿಯರ್, ಫುಲ್ ನೇಮ್ ಅಂದರೆ ಅವ್ರ ಫುಲ್ ನೇಮ್ ಏನಿದೆ ಅದನ್ನು ನೀವು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀತೀರಾ, ಓಕೆ? ಕ್ಯಾಪಿಟಲ್ ಲೆಟರ್ಸಲ್ಲಿ ನೀವು ಬರೀತೀರಾ ಫುಲ್ ನೇಮ್. ಇದಾದ ನಂತರ ನೀವು ಇಲ್ಲಿ ಏನು ಮಾಡ್ತೀರಾ, ನಿಮ್ಮ ನೇಮ್ ಬರೀತೀರಾ, ಫುಲ್ ನೇಮ್, ಅಗೇನ್ ಯುವರ್ ನೇಮ್. ಇಲ್ಲಿ ಕೆಳಗಡೆ ಇಲ್ಲಿ ಪರ್ಸನ್ ನೇಮು, ಇಲ್ಲಿ ಯುವರ್ ನೇಮ್ ಅಂದರೆ ನಿಮ್ಮ ಹೆಸರು, ನಿಮ್ಮ ಫುಲ್ ನೇಮ್, ನಿಮ್ಮ ಫುಲ್ ನೇಮ್, ನಿಮ್ದು ಎಷ್ಟು ನೇಮ್ ಇದೆ ಎರಡು ಅಷ್ಟು ಬರಿಬೇಕು, ಓಕೆ? ದೆನ್ ಅದಾದ ನಂತರ ನೀವೇನು ಮಾಡ್ತೀರಾ, ನಿಮ್ಮ ಮೆಸೇಜ್, ಈಗ ಫುಲ್ ನೇಮ್ ನಿಮ್ಮ ಪಾರ್ಟ್ನರ್ ನೇಮ್ ಬರೆದಿದ್ದೀರಲ್ವಾ, ಪಾರ್ಟ್ನರ್ದು ಫುಲ್ ನೇಮ್ ಬರೆದಿದ್ದೀರಾ, ನೆಕ್ಸ್ಟ್ ನಿಮ್ಮ ಫುಲ್ ನೇಮ್ ಬರೆದಿದ್ದೀರಾ, ಆಮೇಲೆ ಈ ಮಧ್ಯದಲ್ಲಿ ಇದು ಒಂದು 8 ಮಧ್ಯದಲ್ಲಿ ಸ್ಪೇಸ್ ಇದೆ ಅಲ್ವಾ, ಅಲ್ಲಿ ನೀವು ಈ ಪರ್ಸನಿಂದ ಏನು ಬಯಸ್ತಿದ್ದೀರಾ ಅನ್ನೋದು ಬರಿಬೇಕು, ಓಕೆ? ಸೊ ಕಮ್ ಟು ಸೀ ಮಿ ಅಂತ ನಾನು ಬರೆದಿದ್ದೆ, ಅಂದರೆ ನಾನು ಈ ಪರ್ಸನ್ ಅವರೇ ಬಂದು ನಿಮ್ಗೆ ಮೀಟ್ ಆಗಬೇಕು ಅಂತ ಇತ್ತಲ್ಲ, ಸೊ ಕಮ್ ಟು ಸೀ ಮಿ ಅಂತ ಬರೆದಿದ್ದೆ ನಾನು. ಸೊ ನೀವು ಕಾಲ್ ಮಿ ಅಂತ ಬರೀಬಹುದು, ಅಥವಾ ಮೆಸೇಜ್ ಮಿ ಅಂತ ಬರೀಬಹುದು, ನೀವು ಮೆಸೇಜ್ ಅಟ್ರ್ಯಾಕ್ಟ್ ಮಾಡ್ತೀವಿ, ಅಥವಾ ಈ ಪರ್ಸನ್ ದುಡ್ಡು ಕೊಡೋದಿದೆ, ರಿಟರ್ನ್ ಮೈ ಮನಿ ಅಂತ ಬರೀಬಹುದು, ವಾಟ್ ಎವರ್. ಸೊ ಈ ಥರ ನೀವು ಈ ಪರ್ಸನ್ ಏನು ಬಯಸ್ತಿದ್ದೀರಾ ಅದನ್ನು ನೀವು ಇಲ್ಲಿ ಬರೀಬಹುದು. ಸೊ ಲೆಟ್ ಮೀ ಶೋ ಯು ಹೌ ಯು ಹ್ಯಾವ್ ಟು ಡೂ ದ ಸೆಕೆಂಡ್ ಸ್ಟೆಪ್. ಸೊ ನಾನೇನು ಮಾಡಿದ್ದೆ, ಕಮ್ ಟು ಸೀ ಮಿ ಅಂತ ಬರೆದಿದ್ದೆ, ನಾನು ನಾರ್ಮಲ್ ಆಗಿ ಕ್ಯಾಪಿಟಲ್ ಅಂದರೆ ಸ್ಮಾಲ್ ಲೆಟರ್ಸಲ್ಲಿ ಬರೆದಿದ್ದೆ, ಇಲ್ಲಿ ಮಾತ್ರ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದ್ದೆ. ಸೊ ಕಮ್ ಟು ಸೀ ಮೀ ಇಷ್ಟು ಬರೆದ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ವಾಟ್ ಎವರ್ ಯುವರ್ ಮೆಸೇಜ್ ಈ ಮಧ್ಯದಲ್ಲಿ ಇರಬೇಕು. ದೆನ್ 3 ಲೈನ್ಸ್ ನೀವು ಎಳಿಬೇಕಾಗುತ್ತೆ, ರಿಮೆಂಬರ್ 3 ಲೈನ್ಸ್. ಲೈಕ್ ಇದು ಬರೆದಾದ ತಕ್ಷಣ ಫೀಲ್ ಮಾಡಬೇಕು ದಟ್ ದಿಸ್ ಥಿಂಗ್ ಈಸ್ ಹ್ಯಾಪನಿಂಗ್ ಆಲ್ರೆಡಿ, ಇಸ್ ವಿಜುವಲೈಸೇಷನ್ ಟೆಕ್ನಿಕ್ ಅಪ್ಲೈ ಮಾಡಿ
ಲೈಕ್ ಆಲ್ರೆಡಿ ನೀವೇನು ಅನ್ಕೋತಿದ್ದೀರಾ ನಿಮ್ಮ ಹತ್ರ ಬರ್ತಿದೆ ಅಂತ, ಅಥವಾ ಕಾಲ್ ಮೀ ಅಂತ ಬರ್ತಿದ್ದೀರಾ ಅನ್ಕೊಳ್ಳಿ. ಸೊ ಫೋನ್ ಕಾಲಲ್ಲಿ ಅವ್ರು ಕಾಲ್ ಮಾಡ್ತಿದ್ದಾರೆ ಅನ್ನೋ ಇಮ್ಯಾಜಿನೇಷನ್ ಮಾಡಿಕೊಂಡು ಇದನ್ನು ಮಾಡ್ಬೇಕು ನೀವು. ಸೊ ಓನ್ಲಿ ಒನ್ ವಿಶ್ ಬರೀಬೇಕು, ನೆನ್ಪಿಟ್ಕೊಳ್ಳಿ. ಇದು ಬರ್ದಿದ್ದು ಆದ ತಕ್ಷಣ ಇಮ್ಮಿಡಿಯೇಟ್ಲಿ 3 ಲೈನ್ಸ್ ಹೇಳಬೇಕು ಈ ಥರ. ಓಕೆ, 3 ಲೈನ್ಸ್. ಓಕೆ, ಐ ಥಿಂಕ್ ಯು ಕ್ಯಾನ್ ಸೀ ದಿಸ್. 3 ಲೈನ್ಸ್ನ ಎಳಿಬೇಕು. ಓಕೆ, ಫುಲ್ ಈ ಥರ. ಅದು ಎಳ್ದಾದ ನಂತರ 3 ಸರ್ಕಲ್ ಹಾಕಬೇಕು, 3 ಸರ್ಕಲ್ಸ್ ಹಾಕಬೇಕು ಇದ್ರ ರೌಂಡ್. ಓಕೆ, ಸರ್ಕಲ್ ಹಾಕೋ ಟೈಮಲ್ಲೂ ಅದೇ ಫೀಲ್ ಮಾಡಬೇಕು ದಟ್ ಇಟ್ಸ್ ವರ್ಕಿಂಗ್. ಆ್ಯಂಡ್ ಡೋಂಟ್ ವರಿ, ಸರ್ಕಲ್ ಯಾವ್ಯಾವ ಶೇಪಲ್ಲಿ ಹೋದರೂ ನಡೆಯುತ್ತೆ, ಇಟ್ ಡಸಂಟ್ ಮ್ಯಾಟರ್. ಬಟ್ ಸರ್ಕಲ್ 3 ಡಿಫ್ರೆಂಟ್ ಲೈಕ್ ಈ ಥರ 3 ಸರ್ಕಲ್ಸ್ ಹಾಕಬೇಕು. ಗಾಟ್ ಇಟ್? 3 ಸರ್ಕಲ್ಸ್ ಹಾಕಬೇಕು. ಆ್ಯಂಡ್ ದೆನ್ ಇದು ಮಾಡಿದ್ಮೇಲೆ ಏನು ಮಾಡಬೇಕು ಅಂದರೆ, 3 ಫೋಲ್ಡಲ್ಲಿ ಇದನ್ನು ನೀವೇನು ಮಾಡ್ತೀರಾ, ನಿಮ್ಮ ಕಡೆ ಎಳ್ಕೊತೀರಾ. ಓಕೆ, ಸೊ ಇವಾಗ ನಾನು ತೋರ್ಸೋಕ್ಕಾಗಲ್ಲ ನಿಮಗೆ. ಸೊ ಐ ವಿಲ್ ಶೋ ಯು ಇನ್ ದಿಸ್ ಪೇಪರ್, ಬಿಕಾಸ್ ಇಟ್ಸ್ ಐ ಹ್ಯಾವ್ ಡನ್, ಅದಕ್ಕೆ ನಾನು ತೋರಿಸ್ತಿಲ್ಲ. ಸೊ ಇಲ್ಲಿ ವಿಶಸ್ ಬರ್ದಾದ ನಂತರ ಇದನ್ನು ನೋಡಿ, ನಿಮ್ಮ ಹತ್ರ ನೀವು ಇದನ್ನು ಈ ಥರ ಇದು ಮಾಡ್ಕೊಳ್ಳಿ. ಓಕೆ, ಲೈಕ್ ದಿಸ್. 3 ಫೋಲ್ಡಸ್, 3 ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಐ ಡಿಡ್ ದಿಸ್, ದಟ್ಸ್ ವಾಟ್ ಐ ಆಮ್ ಶೋಯಿಂಗ್ ಯು, ಇಟ್ ವರ್ಕ್. ಸೊ 3 ಫೋಲ್ಡಸ್ ನಮ್ಮ ಹತ್ರ ಅಂದರೆ ಅರ್ಥ ಆಗ್ತಿದೆ ಅನ್ಕೋತೀನಿ ನಾನು ನಿಮಗೆ. ಯುನೋ ಈ ಥರ ನೀವು ಮಾಡಿದ್ದೀರಲ್ವಾ ಇದನ್ನು, ಇದು ಈ ಥರ ಮಾಡಿದ್ಮೇಲೆ ಇದನ್ನು ಈ ಥರ ನಿಮ್ಮ ಕಡೆ ಫೋಲ್ಡ್ ಮಾಡ್ಕೋಬೇಕು. ದಿಸ್ ಈಸ್ 1 ಫೋಲ್ಡ್, ಮತ್ತು ದಿಸ್ ಈಸ್ 2 ಫೋಲ್ಡ್, ಆ್ಯಂಡ್ ದಿಸ್ ಈಸ್ 3 ಫೋಲ್ಡ್. ಅಷ್ಟೇ, 3 ಫೋಲ್ಡ್ ಮಾಡ್ಕೋತೀರಾ. ಓಕೆ, ಅರ್ಥ ಆಗ್ತಿದೆ ಅನ್ಕೋತೀನಿ. ಆ 3 ಫೋಲ್ಡಿಂಗ್ ಮಾಡಾದ ನಂತರ ಆ ಪೇಪರ್ನ ನೀವು ಎಲ್ಲೂ ಇಡ್ಬೋದು. ನೀವು ಇನ್ನೂ ನಿಮ್ಮ ಮ್ಯಾಟ್ರೆಸ್ ಕೆಳಗಡೆ ಇಡ್ಬೋದು, ಬೆಡ್ ಕೆಳಗಡೆ ಇಡ್ಬೋದು, ಅಥವಾ ನೀವು ನಿಮ್ಮ ಬಟ್ಟೆ ಕೆಳಗಡೆ ಇಡ್ಬೋದು. ಲೈಕ್ ಬಟ್ಟೆ ಇರ್ತಾವಲ್ವ ಕಬೋರ್ಡಲ್ಲಿ, ಅಥವಾ ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಇಡ್ಬೋದು. ವೇರ್ ಎವರ್ ಲೈಕ್ ಇಫ್ ಯು ಫೀಲ್ ಕಂಫರ್ಟಬಲ್, ಲೈಕ್ ಇದು ಇಟ್ಟರೆ ಯಾರೂ ನೋಡಲ್ಲ, ಇದು ಸೇಫ್ ಆಗಿದೆ, ಆ ಥರ ಪ್ಲೇಸಲ್ಲಿ ನೀವು ಇಡ್ಬೋದು. ಇಟ್ಟ ತಕ್ಷಣ ಆ ಎನರ್ಜಿನ ಮರ್ತು ಬಿಡಿ, ಲೆಟ್ ಗೋ ಮಾಡಿಬಿಡಿ. ದೆನ್ ಯು ವಿಲ್ ಸಿ ಮಿರಾಕಲ್. ನೀವೇನು ಬರೆದಿದ್ದೀರಾ, ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ಗೈಸ್, ಇಟ್ ವಿಲ್ ವರ್ಕ್ ಲೈಕ್ ಮ್ಯಾಜಿಕ್. ಸೊ ರೆಡ್ ಪೆನ್ ಯೂಸ್ ಮಾಡಿ, ವೈಟ್ ಪೇಪರ್ ಯೂಸ್ ಮಾಡಿ, ಆ್ಯಂಡ್ ದೆನ್ ಸಿ ದ ಮ್ಯಾಜಿಕ್. ಬಿಕಾಸ್ ದಿಸ್ ಈಸ್ ದ ಪೇಪರ್ ಐ ಯೂಸ್ಡ್, ದ ಟೆಕ್ನಿಕ್ ಐ ಯೂಸ್ಡ್, ಆ್ಯಂಡ್ ಇಟ್ ರಿಯಲಿ ವರ್ಕ್ ಫಾರ್ ಮೀ, ಆ್ಯಂಡ್ 100% ನಿಮಗೂ ವರ್ಕ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈ ಥರ ನೀವು ನಿಮ್ಮ ಒಂದು ಈ ಸ್ಪೆಲ್ನ ಮಾಡಿಬಿಟ್ಟು ನೀವು ಅಟ್ರ್ಯಾಕ್ಟ್ ಮಾಡ್ಬೋದು. ಇನ್ನು ಕೆಲವೊಬ್ಬರಿಗೆ ಐ ವಿಲ್ ಗಿವ್ ಯು ಎಕ್ಸಾಂಪಲ್, ಲೈಕ್ ಯಾರಾದರೂ ಜಾಬ್ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಆಮೇಲೆ ಇದು ಎಷ್ಟು ಟೈಮ್ ಮಾಡಬೇಕು, ಒಂದೇ ಟೈಮ್ ಮಾಡಬೇಕು. ವಿಶ್ ಪೂರ್ಣ ಆಗೋವರೆಗೂ ವೇಟ್ ಮಾಡಬೇಕು, ಮತ್ತು ಬೇರೆ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ಫಸ್ಟ್ ನೀವು ಜಾಬ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಸೊ ನೀವು ಆ ಜಾಬ್ ಹೆಸರು ಬರೀಬಹುದು, ಅಥವಾ ಕಂಪನಿ ನೇಮ್ ಬರೀಬಹುದು, ಅಥವಾ ನೀವಿಲ್ಲಿ ಆ ಪರ್ಸನ್ ಯಾರು ನಿಮಗೆ ಜಾಬ್ ಕೊಡೋರಿದ್ದಾರೆ, ಲೈಕ್ ಆ ಜಾಬ್ ನಿಮ್ಗೆ ಇವರಿಂದ ಸಿಗೋದಿದೆ ಅಂತ ನಿಮಗೆ ಅನಿಸಿದ್ರೆ ಆ ಪರ್ಸನ್ ನೇಮ್ ಬರೀಬಹುದು. ದೆನ್ ನಿಮ್ಮ ಹೆಸರು ಬರಿಬೇಕು ಇಲ್ಲಿ, ಫುಲ್ ನೇಮ್. ದೆನ್ ಯುನೋ ಗಿವ್ ಮೀ ಅ ಕಾಲ್ ಲೆಟರ್, ಗಿವ್ ಮೀ ಅ ಲೈಕ್ ವಾಟ್ ಎವರ್, ಲೈಕ್ ಗಿವ್ ಮೀ ದಿಸ್ ಪೋಸ್ಟ್ ಅಂದರೆ ಈ ಪೋಸ್ಟ್ ನನಗೆ ಬೇಕು, ನನಗೆ ಕೊಡಿ ಅಂತ. ಸೆಂಟೆನ್ಸ್ ನೋಡಿ ನಿಮ್ಮದು ಆದಷ್ಟು ಒಂದೇ ಇರಬೇಕು, ಹಂಗೆ ನೋಡ್ಕೊಳ್ಳಿ. ಲೈಕ್ ಯು ಡೋಂಟ್ ರೈಟ್ ಲೈಕ್ ಪ್ಯಾರಾಗ್ರಾಫ್ ಆ್ಯಂಡ್ ಆಲ್. ಓಕೆ, ಕಾಲ್ ಬೇಕು ಅಂದರೆ ಜಸ್ಟ್ ಕಾಲ್ ಮೀ ನಾವ್ ಅಂತ ಬರಿಬೋದು. ಮೆಸೇಜ್ ಬರಬೇಕು ಅಂದರೆ ಮೆಸೇಜ್ ಮೀ ನಾವ್, ಟೆಕ್ಸ್ಟ್ ಮೀ ನಾವ್, ಸೆಂಡ್ ಮೀ ಇಮೇಲ್, ಯುನೋ ವಾಟ್ ಎವರ್. ಮೀಟ್ ಆಗಬೇಕು, ಅವ್ರು ನಿಮಗೆ ಬಂದು ನೋಡಬೇಕು ಅಂತಿದ್ರೆ ಕಮ್ ಟು ಸೀ ಮೀ, ಯುನೋ ನನ್ನ ಬಂದು ನೋಡಿ ಅಂತ ನೀವು ಬರೀಬಹುದು. ಸೊ ವಾಟ್ ಎವರ್, ಇಟ್ ವರ್ಕ್ ಲೈಕ್ ಮ್ಯಾಜಿಕ್. ಸೊ ವೆನ್ ಇಟ್ ವರ್ಕ್, ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಫೀಲ್ ಆಯಿತು. ಸೊ ದಟ್ಸ್ ವಾಟ್ ಐ ಆಮ್ ಶೇರಿಂಗ್ ದಿಸ್, ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್, ಆ್ಯಂಡ್ ಯಾ, ಯು ಗಿವ್ ಅ ಟ್ರೈ ಅಂತ ಹೇಳ್ತೀನಿ. ಸೊ ದಿಸ್ ವಾಸ್ ಜಸ್ಟ್ ಅ ಸ್ಪೆಲ್ ವಿಡಿಯೋ ಟುಡೇ. ಸೊ ಯಾ, ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.